ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಫ್ರೆಂಡ್ಸ್, ಇವತ್ತು ನಾವು ಮಂಗಳೂರಲ್ಲಿ ಕದ್ರಿ ಪಾರ್ಕಲ್ಲಿ ಫಲಪುಷ್ಪ ಪ್ರದರ್ಶನ ಆಗ್ತಾ ಉಂಟು, ಅಂದರೆ ಫ್ಲವರ್ ಎಕ್ಸಿಬಿಷನ್ ಆಗ್ತಾ ಉಂಟು. ಸೊ ಅದನ್ನು ನೋಡಲಿಕ್ಕೆ ಬಂದಿದ್ದೀವಿ ಫ್ರೆಂಡ್ಸ್. ಒಳಗೆ ಹೋಗೋಣ, ಬನ್ನಿ ನೋಡಿ. ಎಂಟ್ರೆನ್ಸ್ ಒಳಗೆ ಹೀಗೆ ಇರುತ್ತೆ. ತುಂಬ ನರ್ಸರಿಗಳಿಂದ ಹೂವಿನ ಗಿಡಗಳನ್ನು ತಂದು ಸೇಲಿಗೆ ಇಟ್ಟಿದ್ದರು ನೋಡಿ. ಈ ಕಡೆ ಫುಲ್ಲು ಸೀಡ್ಸನ್ನು ಮಾರಲಿಕ್ಕೆ ಹಾಕಿದ್ರು, ಅಂದರೆ ಬೀಜಗಳು, ತರಕಾರಿ ಬೀಜಗಳೆಲ್ಲ ಇತ್ತು. ಹೆಚ್ಚಾಗಿ ಇದ್ದಿದ್ದು ಹೈಬ್ರಿಡ್ ಸೀಡ್ಸ್ ಇತ್ತು. ಈ ಲೈನ್ ಫುಲ್ ಅದುವೆ. ಸ್ವಲ್ಪ ಸ್ವಲ್ಪ ಹೀಗೆ ಕ್ರಾಫ್ಟಿಗೆ ಡೆಕೋರೇಷನ್ ಐಟಮ್ಸ್ ಎಲ್ಲ ಇತ್ತು. ಸೊ ನೀವು ಕೂಡ ನೋಡ್ತಾ ಮುಂದಕ್ಕೆ ಬನ್ನಿ ಫ್ರೆಂಡ್ಸ್. ಇಲ್ಲಿ ಒಂದು ಕೈತೋಟ ಎಕ್ಸಾಂಪಲ್ ನೋಡ್ಲಿಕ್ಕೆ ಅಂತೇಳಿ ಇಟ್ಟಿದ್ರು. ಪ್ರತಿ ವರ್ಷ ಕೂಡ ಇಲ್ಲಿ ಚೆನ್ನಾಗಿ ಇರುತ್ತೆ. ಎಲ್ಲ ಪಾಟಲ್ಲಿ ಇರುವ ತರಕಾರಿ ಗಿಡಗಳಲ್ಲಿ ಕಾಯಿಗಳು ತುಂಬಾ ಇರುತ್ತೆ. ಈ ಸಲ ಸ್ವಲ್ಪ ಕಡಿಮೆ ಇತ್ತು. ಬಸೆ ನೋಡಿ ಎಷ್ಟು ದಪ್ಪ ದಪ್ಪ ಬೆಳೆದಿದೆ ಅಂತ. ಮತ್ತು ಇಲ್ಲಿ ಒಂದು ಸೋರೆಕಾಯಿ ಇದು ಹಾಕಿದ್ರು. ಯಾವಾಗಲೂ ಸೋರೆಕಾಯಿಗಳು ತುಂಬ ಇರುತ್ತೆ, ಈ ಸಲ ಒಂದು ಕಾಯಿ ಕೂಡ ಇಲ್ಲ. ಹಾಗೆ ಈ ಕಡೆ ಹಾಗಲಕಾಯಿ ಹಾಕಿದ್ರು ಬಳ್ಳಿಯಲ್ಲಿ. ಸ್ವಲ್ಪ ಮುಂದೆ ಹೀರೆಕಾಯಿ ಇತ್ತು, ತುಂಬ ಇತ್ತು. ಯಾವಾಗಲೂ ಪ್ರತಿ ವರ್ಷ ತುಂಬ ತುಂಬ ತರಕಾರಿ ನೋಡಿ ಅಭ್ಯಾಸ ನಮಗೆ ಇಲ್ಲಿ. ಆದರೆ ಈ ವರ್ಷ ಸ್ವಲ್ಪ ಕಡಿಮೆನೇ ಇತ್ತು. ಆದರೂ ಕೂಡ ನಮಗೊಂದು ಐಡಿಯಾ ಸಿಗ್ತದೆ ಫ್ರೆಂಡ್ಸ್. ಇಲ್ಲಿ ಬಂದು ನಾವು ನೋಡಿದರೆ ನಮ್ಮ ಟೆರಸ್ಗಳಲ್ಲಿ ಯಾವ ಥರ ನಾವು ಪಾಟನ್ನು ಯೂಸ್ ಮಾಡ್ಬೋದು, ಅಥವಾ ಅದಕ್ಕೆ ಚಪ್ರಗಳನ್ನು ಹೇಗೆ ರೆಡಿ ಮಾಡ್ಬೋದು ಅಂತ ಅಲ್ಲಿ ಒಂದು ನೋಡುವಾಗ ನಮಗೆ ಐಡಿಯಾ ಸಿಗ್ತದೆ. ಅದಕ್ಕೋಸ್ಕರ ಈ ವಿಡಿಯೋ ಕೂಡ ನಾನು ತೆಗೆದಿದ್ದೇನೆ. ನೀವು ಟೆರಸ್ಗಳನ್ನು ಮಾಡೋರು, ಇನ್ನು ಮಾಡಬೇಕಂದ್ರೆ ಐಡಿಯಾ ಇರೋರು ನೋಡ್ಕೊಳ್ಳಿ, ಒಂದು ಐಡಿಯಾ ಸಿಗ್ಬೋದು ನಿಮಗೆ. ನೋಡಿ ಬೆಂಡೆಕಾಯಿ ಎಲ್ಲ ಎಷ್ಟು ಹೇಗೆ ಬೆಳೆದಿದೆ ನೋಡಿ. ಅದು ಹತ್ತಿರ ನಾವು ಹೋಗಲ್ಲ. ಇಲ್ಲಿಂದ ಸ್ಟಾಲ್ಗಳು ಸ್ಟಾರ್ಟ್ ಆಯಿತು ಫ್ರೆಂಡ್ಸ್. ನರ್ಸರಿಯಿಂದ ಪಾಟ್ಸು ಮತ್ತು ಎಲ್ಲ ಹಾಕಿದ್ರು ನೋಡಿ. ಇದು ಬೋನ್ಸಾಯ್ ಟ್ರೀ ಹೇಳ್ತಾರಲ್ಲ, ಆ ವೆರೈಟಿ ಇದು ನೋಡಿ. ಚಿಕ್ಕ ಚಿಕ್ಕ ಗಿಡಗಳೆಲ್ಲ ಉಂಟಲ್ಲ, ಇದಕ್ಕೆ ದೊಡ್ಡ ದೊಡ್ಡ ಪಾಟ್ ಇಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಇದು ಕೂಡ ಒಂದು ಬೋನ್ಸಾಯ್ ವೆರೈಟಿ, ಎಷ್ಟು ಚೆಂದ ಮೇಂಟೈನ್ ಮಾಡಿದ್ದಾರೆ ನೋಡಿ. ಇಲ್ಲಿಂದ ಕ್ಯಾಕ್ಟಸ್ ಶುರುವಾಗುತ್ತೆ, ಒಂಥರ ಕಲ್ಲಿ ಟೈಪ್ ಇದು. ಇವುಗಳು ಇಂಡೋರಲ್ಲಿ ಸಾಕಲಿಕ್ಕೆ ಆಗುವಂಥ ಒಂದು ಪ್ಲ್ಯಾಂಟ್ಸ್, ಡೆಕೊರೇಟಿವ್ ಫ್ಲವರ್ಸ್ ಆಗಿ ಒಂದು ಪಾಟಲ್ಲಿ ಹಾಕಿ ಇಡ್ಬೋದು. ಅದು ಬೆಳೆದು ಬರುವಾಗ ಒಂದು ಹೂವಿನ ಆಕಾರದಲ್ಲೇ ಬರುವಾಗ ಭಾರಿ ಚೆಂದ ಕಾಣುತ್ತೆ. ಇದಕ್ಕೆ ದೊಡ್ಡ ಪಾಟ್ಸ್ ಏನು ಬೇಕಾಗಿಲ್ಲ ಫ್ರೆಂಡ್ಸ್, ಚಿಕ್ಕ ಚಿಕ್ಕ ಪಾಟ್ಸಲ್ಲಿ ಕೂಡ ಚೆಂದ ಮಾಡಿ ಸಾಕ್ಬೋದು. ಈವನ್ ಒಂದು ಚಿಕ್ಕ ಕಾಫಿ ಕುಡಿಯುವ ಕಪ್ ಇದ್ದರೆ ಕೂಡ ಅದರಲ್ಲಿ ಹಾಕಿ ಸಾಕ್ಬೋದು. ಇದಕ್ಕೆ ಮೇಯ್ನಾಗಿ ಕೋಕೋ ಪಿತ್ತು ಜಾಸ್ತಿ ಬೇಕು. ಇದಕ್ಕೆ ಕೋಕೋ ಪಿತ್ತು ಮತ್ತು ವೆರ್ಮಿ ಕಂಪೋಸ್ಟ್ ಮಿಕ್ಸ್ ಮಾಡಿ ಇಟ್ಟರೂ ಸಾಕು, ಚೆಂದ ಬರುತ್ತೆ ನೋಡಿ. ಇದರಲ್ಲಿ ಒಂದು ಚಿಕ್ಕ ಪೀಸ್ ಸಿಕ್ಕಿದ್ರೂ ಸಾಕು, ನಿಮಗೆ ಮನೆಯಲ್ಲಿ ದೊಡ್ಡ ಫ್ಲವರ್ ಆಗಿ ಬೆಳೆಸ್ಬೋದು ನೋಡಿ. ಈ ಕಡೆ ಫ್ಲವರ್ಸ್ ನೋಡಿ, ಹೀಟ್ ಎಲ್ಲ ಇಟ್ಟಿದ್ರು. ಸ್ವಲ್ಪ ಕೆಮಿಕಲ್ ಮಿಕ್ಸ್ ಅಂತಲೇ ಹೇಳಿದರು, ಅದಕ್ಕೆ ನಾನು ತಗೊಳ್ಳಿಲ್ಲ.
ನಾನು ಕೇಳಿದ್ದೇವೆ ಡೈರೆಕ್ಟ್ ಕೇಳುವಾಗ ಅವ್ರು ಹೇಳಿದ್ರು, ಇಲ್ಲಮ್ಮ ಸ್ವಲ್ಪ ಮಿಕ್ಸ್ ಉಂಟು ಅಂತ ಹೇಳಿದ್ರು, ಅದಕ್ಕೆ ನಾನು ತಗೊಂಡಿಲ್ಲ. ನೋಡಿ ಈ ಥರ ಫ್ಲವರ್ಸ್ ಎಲ್ಲ ಡೆಕೊರೇಟಿವ್ ಫ್ಲವರ್ಸು, ತುಂಬ ಚೆನ್ನಾಗಿ ಕಾಣುತ್ತೆ ಮನೆಯಲ್ಲಿ ಎಂಟ್ರೆನ್ಸಲ್ಲಿ ಇಡ್ಬೋದು. ಆದರೆ ಒಂದು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನೀವು ಇದನ್ನು ಕೊಂಡೋಗಿ ಆದಷ್ಟು ನೆರಳಲ್ಲಿ ಇಡಿ. ಈಗ ಸ್ವಲ್ಪ ಚಳಿ ಉಂಟು, ಆದ ಕಾರಣ ತುಂಬ ಚೆನ್ನಾಗಿ ಬರುತ್ತೆ, ಸ್ವಲ್ಪ ದಿವಸದಲ್ಲಿ ಸ್ವಲ್ಪ ಬಾಡಲಿಕ್ಕೆ ಶುರುವಾಗುತ್ತೆ. ಕಾರಣ ಏನಂದರೆ, ಇವುಗಳು ಚಳಿಗಾಲದಲ್ಲಿ ಚೆನ್ನಾಗಿ ಬರುವಂಥ ಪ್ಲ್ಯಾಂಟ್ಸ್ ಅದು. ಇದನ್ನು ಬಿಸಿಲಿಗೆ ನೀವು ಇಟ್ಟರೆ ಕರಗಿ ಹೋಗ್ತದೆ, ಅದಕ್ಕೋಸ್ಕರ ನೀವು ನೆರಳಲ್ಲಿ ಇಡಿ. ನೋಡಿ ಇದೆಲ್ಲ ಟೆರಸ್ಗಳನ್ನು ಸಾಕುವಂಥ ಫ್ರೂಟ್ಸ್ ಗಿಡಗಳು. ನೋಡಿ ಇದೆಲ್ಲ ನಮ್ಮ ಟೆರಸ್ಗಳಲ್ಲಿ ಇಡ್ಬೋದು. ಈ ರೋಸ್ ಗಿಡಗಳು ಕೂಡ ಅಷ್ಟೇ, ನೀವು ಬಿಸಿಲಲ್ಲಿ ಇಡಲಿಕ್ಕೆ ಹೋಗ್ಬೇಡಿ ತಗೊಂಡೋದ್ರೆ. ಎಲ್ಲ ಇವುಗಳೆಲ್ಲ ಓಕೆ ಬರುತ್ತೆ, ಆದರೆ ಜೋರು ಬಿಸಿಲಿರುವಾಗ ಬದುಕೋದಿಲ್ಲ. ಇಂಥ ಫ್ಲವರ್ಸ್ ಎಲ್ಲ ಚೆನ್ನಾಗಿ ಬರುತ್ತೆ. ಸೇವಂತಿ, ಜೀನಿಯಾ, ಚೆಂಡು ಹೂ ಇವುಗಳೆಲ್ಲ ಸ್ವಲ್ಪ ಚೆನ್ನಾಗಿ ಬರುತ್ತೆ, ಯಾವ ಕ್ಲೈಮೇಟ್ ಅನ್ನು ಸಹಿಸ್ಕೊಂಡು. ಸ್ವಲ್ಪ ಡೆಕೊರೇಟಿವ್ ಫ್ಲವರ್ಸ್ ಸ್ವಲ್ಪ ಕಷ್ಟ, ಸೊ ಹಾಗಾಗಿ ನೀವು ನೆರಳಲ್ಲೇ ಇಡಕ್ಕೆ ಟ್ರೈ ಮಾಡಿ ಫ್ರೆಂಡ್ಸ್. ಈಗ ಈ ಕ್ಲೈಮ್ ಚಳಿ ಇದ್ರತ ಬರೋದೆ, ಡಿಸೆಂಬರ್ ಚಳಿ ಸೊನ್ನೆ ಬರೋದೆ. ಫ್ರೆಂಡ್ಸ್ ಇಲ್ಲಿ ಡೇಲಿಯ ಗಿಡಗಳು ತುಂಬ ಇತ್ತು, ಸೊ ಅದನ್ನು ಕೂಡ ಕೆಲವರು ಕೊಂಡೋಗ್ತಾ ಇದ್ರು. ಅವರಿಗೆ ಕೂಡ ಒಂದು ಟಿಪ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೀವು ಈಗ ನೀವು ಹೊರಗೆ ಇಡ್ಬೋದು, ಈಗ ಸ್ವಲ್ಪ ಚಳಿ ಇದ್ದ ಕಾರಣ ನೀವು ರಾತ್ರಿ ಇಡೀ ಹೊರಗೆ ಇಡಿ, ಹಗಲಲ್ಲಿ ತೆಗೆದು ಇಂಡೋರ್ ಆಗಿ ಮನೆಯೊಳಗೆ ಇಟ್ಟುಬಿಡಿ ಪ್ಲೇಸ್ ಇದ್ದರೆ. ಯಾಕೆಂದರೆ ಡೇಲಿಯ ತುಂಬ ಚಳಿ ಇದ್ದರೆ ಚೆನ್ನಾಗಿ ಬರುತ್ತೆ, ಹಾಗೆ ಬಿಸಿಲು ಅದಕ್ಕೆ ಆಗೋದಿಲ್ಲ. ಪ್ಲೀಸ್, ನಿಮಗೆ ಈಗ ಚೆನ್ನಾಗಿ ಕಾಣುತ್ತೆ ಫ್ಲವರ್ಸು, ಅದನ್ನು ಮೇಂಟೈನ್ ಮಾಡಲಿಕ್ಕೆ ಅಥವಾ ಉಳಿಸ್ಕೊಳ್ಳಿಕ್ಕೆ ನೀವು ರಾತ್ರಿ ಇಡೀ ಹೊರಗಿಟ್ಟು ಹಗಲಿಡಿ ಇಂಡೋರಲ್ಲಿ ಇಟ್ಬಿಡಿ. ಆಗ ನೀವು ಸ್ವಲ್ಪ ದಿವಸಕ್ಕೆ ಅದನ್ನು ಮೇಂಟೈನ್ ಮಾಡಿ ಸಾಕ್ಬೋದು. ಇಷ್ಟೇ ಇತ್ತು ಫ್ರೆಂಡ್ಸ್ ಅಲ್ಲಿ ಎಕ್ಸಿಬಿಷನಲ್ಲಿ. ಹಾಗೆ ಟೆರಸ್ಗಳಲ್ಲಿ ಸಾಕುವಂಥ ಫಲವಸ್ತು ಗಿಡಗಳನ್ನು ಕೂಡ ಇಟ್ಟಿದ್ರು, ಸೊ ನೀವು ಯಾರ್ಯಾರು ತಗೊಂಡಿದ್ದೀರಾ ಅಂತೇಳಿ ಕಮೆಂಟಲ್ಲಿ ತಿಳಿಸಿ. ಅದನ್ನು ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿದರೆ ಒಳ್ಳೆ ಈಲ್ಡ್ ಸಿಗ್ತದೆ ನಮ್ಮ ಟೆರಸಲ್ಲಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಒಪಿನಿಯನ್ಸನ್ನು ಕಮೆಂಟಲ್ಲಿ ತಿಳಿಸಿಕೊಡ್ಲಿಕ್ಕೆ ಮರಿಬೇಡಿ ಫ್ರೆಂಡ್ಸ್. ನಮ್ಮ ಚಾನಲನ್ನು ಹೊಸದಾಗಿ ನೋಡುವವರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬಾಯ್. ಪಾಠ ಅಹಳಾಗಿ ಕೇಟ್ರಂದ್ರೆ